ಅತ್ತೆ, ಗೋಧಿ ಮೈದಾದಿಂದ ತಯಾರಿಸಿದ ಅಡುಗೆ ಬೇಗ ಡೈಜೆಷನ್ ಆಗಲ್ಲ ಎಂದು ತಾನು ಬೈದರು ಬೇಯಿಸಿಕೊಡುತ್ತಿದ್ದ ಸೊಸಿ ನೆನಪಾಗಿದ್ದಳು. ಅಕ್ಕನಿಗೆ ಫೋನ್ ಮಾಡಿದ ಕರಣ್. ತಾಯಿಯ ಆರೋಗ್ಯ ವಿಚಾರಿಸಿದನು. ಬೆಳಿಗ್ಗೆ ಹೊಟ್ಟೆ ನೋವು, ತೇಗು ಕಣೆ, ರಾತ್ರಿ ಊಟ ಡೈಜೆಷನ್ ಆಗಿಲ್ಲ ಅಂತಿದ್ದರು ಕರಣ್. ಸಂಜೆ ಹೋಗುವಾಗ ಮಾತ್ರೆ ತಗೊಂಡು ಹೋಗಬೇಕು. ಮಗನಾಗಿ ನೀನು ನೋಡಿಕೊಳ್ಳುವುದು ಬಿಟ್ಟು ನನಗೆ ಜವಾಬ್ದಾರಿ ವಹಿಸಿದೆ. ನನ್ನತ್ತೆ ನೋಡಿದರೆ ಅಮ್ಮ ಅಲ್ಲಿ ಇರಲು ಒಪ್ಪುತ್ತಿಲ್ಲ. ಕರಣ್, ಏನು ಮಾಡಬೇಕು? ನನ್ನ ಕಷ್ಟ ಅರ್ಥ ಆಗಲ್ವ ನಿನಗೆ? ಅಕ್ಕ, ಒಂದು ಮಾತು ಸ್ಪಷ್ಟವಾಗಿ ಹೇಳುವೆ, ಸರಿಯಾಗಿ ಕೇಳಿಸಿಕೊ. ಅಮ್ಮನ ಹಲ್ಲೆ ಬಿಡುವ ಉದ್ದೇಶ ನನಗಿಲ್ಲ. ಅಮ್ಮ ಒಪ್ಪಿದರೆ ಈಗಲೇ ಕರೆದುಕೊಂಡು ಬರಲು ಸಿದ್ಧ. ಆದರೆ ನಾವೇನೇ ಹೇಳಿದರೂ ಅಮ್ಮ ಅರ್ಥ ಮಾಡಿಕೊಳ್ಳಲ್ಲ. ನೀನಾದರೂ ಸ್ವಲ್ಪ ತಿಳಿಸಿ ಹೇಳು. ಸರಿ ಕರಣ್. ಅಮ್ಮ ಅತ್ತೆ ನಡುವೆ ಮನೆ ಕೆಲಸದ ಜವಾಬ್ದಾರಿ ಭಾರ ನನ್ನ ತಲೆಗೆ ಬಿದ್ದಿದೆ. ಅಮ್ಮ ನೋಡಿದರೆ ತನ್ನ ಮನೆಯಲ್ಲಿ ಹಾಗೆ ಆರಾಮಾಗಿ ಇರ್ತಾರೆ. ಅತ್ತೆ ನಾನೇಕೆ ಕೆಲಸ ಮಾಡಲಿ ಅಂತ ಆಟ? ನಾನೇ ಮಾಡಬೇಕಿದೆ ಈಗ. ಮೊದಲಾದರೆ ಅತ್ತೆ ಟಿಫಿನ್ ರೆಡಿ ಮಾಡಿ ಲಂಚ್ ಬಾಕ್ಸ್ ಕೂಡ ರೆಡಿ ಮಾಡಿ ಇಡುತ್ತಿದ್ದರು. ಅದೃಷ್ಟವಂತೆ ಅಕ್ಕ ನೀನು. ಒತ್ಸಲ ಕೆಲಸಕ್ಕೆ ಹೋಗುವಾಗ ಅಮ್ಮ ಯಾವತ್ತಾದರೂ ಅಡುಗೆ ಮಾಡೋದಿರಲಿ, ಬಾಕ್ಸ್ ರೆಡಿ ಮಾಡಿ ಇಟ್ಟಿದ್ದಾದರೂ ನೋಡಿದ್ದೀಯಾ? ಹೋಗಲಿ ಬಿಡು, ಹಳೆಯದೆಲ್ಲ ಏಕೆ ಕೆದಕುವುದು? ಅಮ್ಮನ ಕೇಳಿ ನೋಡು, ನಾನು ಕರೆಯಲು ಬರುತ್ತೇನೆ. ಬಾಯ್ ಬಾಯ್. ಶ್ವೇತಾಗೆ ತನ್ನ ತಪ್ಪಿನ ಅರಿವಾಗಿತ್ತು. ವತ್ಸಲ ಕೂಡ ನನ್ನ ಹಾಗೆ ಹೆಣ್ಣು ಅಂತ ಯೋಚನೆ ಮಾಡದೆ ಅಮ್ಮನಿಗೆ ತಿಳಿಸಿ ಹೇಳದೆ ನಾನು ಅಮ್ಮನ ಪರವಾಗಿ ಮಾತನಾಡಿ ತಪ್ಪು ಮಾಡಿದೆ. ಒಂದೆರಡು ದಿನ ಅಡುಗೆ ಮಾಡಲಿಲ್ಲ ಅಂದರೆ ನನಗೆ ಎಷ್ಟು ಭಾರ ಆಗುತ್ತೆ? ಆದರೆ ವತ್ಸಲ ಸಹಿಸಿಕೊಂಡಿದ್ದು ಅರ್ಥ ಮಾಡಿಕೊಳ್ಳಲಿಲ್ಲ. ಕರಣ್ ಹೇಳಿದಂತೆ ನಾನು ಅಮ್ಮನಿಗೆ ತಿಳಿಸಿ ಹೇಳಬೇಕು, ಮನದಲ್ಲಿ ನಿರ್ಧರಿಸಿದಳು ಶ್ವೇತಾ. ಮಧ್ಯಾಹ್ನ ಫೋನ್ ಮಾಡಿ ಆರೋಗ್ಯ ಹೇಗಿದೆ ಎಂದು ವಿಚಾರಿಸಿಕೊಂಡ ಶ್ವೇತಾ, ಅಮ್ಮ ಇನ್ನೂ ತ್ರಾಸಿದ್ದರೆ ಹೆಚ್ಚು ಊಟ ಮಾಡಬೇಡ, ಬೇಕಾದರೆ ಊಟ ಬಿಟ್ಟು ಸ್ವಲ್ಪ ಹಣ್ಣು ತಿಂದಿರು, ಸಂಜೆ ಮಾತ್ರ ತರ್ತೀನಿ. ಮೊದಲೇ ನಿನಗೆ ಆಗಲ್ಲ ಅನ್ನೋದು ನೆನಪಿಗೆ ಬಂದಿದ್ದರೆ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ. ನೋಡೀಗ ಕಷ್ಟಪಡುತ್ತಿರುವುದು. ಅಂದರೆ ಏನೇ, ನಾನೊಬ್ಬಳೆ ತಿಂದಿದ್ದೇನು ಅನ್ನೋ ಹಾಗಿದೆ ನಿನ್ನ ಮಾತು? ಅಮ್ಮ ಕೋಪ ಮಾಡಿಕೋ ಬೇಡ, ಅರ್ಥ ಮಾಡಿಕೊ. ಬಾಯಿ ರುಚಿಗೆ ಅಂತ ಡೈಜೆಷನ್ ಆಗದೇ ಇರುವುದು ತಿಂದು ಒದ್ದಾಡುವುದಕ್ಕಿಂತ ತಿನ್ನದೇ ಇರೋದೇ ಒಳ್ಳೆಯದು. ನಮ್ಮ ಅತ್ತೆ ನೋಡು, ತಮ್ಮ ಆರೋಗ್ಯ ಹೇಗೆ ನೋಡಿಕೊಳ್ಳುತ್ತಾರೆ? ನಿಮಗಿಂತ 5-6 ವರ್ಷಗಳು ದೊಡ್ಡವರು. ಆದರೂ ನಾವೇನು ಹೊರಗಿನದ್ದು ತಿಂದರೂ ತಿನ್ನೋದಿಲ್ಲ. ವೀಕೆಂಡ್ ಅಂತ ನಾವು ಹೊರಗಡೆ ಸುತ್ತಾಡೋದು ತಿನ್ನೋದು ಕಾಯಂ. ಅವರು ಅದೆಲ್ಲದರಿಂದ ದೂರ. ಒಂದೆರಡು ಚಪಾತಿ ಅಥವಾ ಮುದ್ದೆ ಇದ್ದರೆ ಸಾಕು ಅವರಿಗೆ ಮನೆಯಲ್ಲಿ. ನೀವು ಹೋಗಿ ಬನ್ನಿ ಎಂದು ಕಳಿಸಿಕೊಡುತ್ತಾರೆ. ನಿನ್ನೆ ನೋಡಿದ್ದೀರಲ್ಲ ಅಮ್ಮ, ನಮ್ಮ ಬಲವಂತಕ್ಕೆ ತಿಂದರು. ಸರಿ, ಬೇಗ ಬರೋದಕ್ಕೆ ಪ್ರಯತ್ನಿಸುವೆ ಅಂದು ಫೋನ್ ಇಟ್ಟು ಕೆಲಸದವಳಿಗೆ ಫೋನ್ ಮಾಡಿ ಅಮ್ಮನಿಗೆ ಹಣ್ಣಿನ ಜ್ಯೂಸ್ ಮಾಡಿಕೊಡಲು ಹೇಳಿದಳು. ಕೆಲಸದವಳು ಮಾಡಿಕೊಟ್ಟ ಜ್ಯೂಸ್ ಕುಡಿಯುತ್ತಾ ವತ್ಸಲ ನೆನಪಾಗಿದ್ದಳು, ನನಗೆ ಹೊರಗಿನ ಅಡುಗೆ ಆಗಿ ಬರಲ್ಲ, ಮನೆಯಲ್ಲಿ ನಾನು ಒಂಟಿ ಆಗುವೆನೆಂದು ಮಗ ಸೊಸೆಯನ್ನು ನನ್ನ ಕಂಟ್ರೋಲ್ನಲ್ಲಿ ಇಟ್ಟುಕೊಂಡು ಅವರಿಬ್ಬರ ಸುತ್ತಾಡ ಸಂತೋಷಕ್ಕೆ ಅಡ್ಡಿ ಆದೇನೆ ಅಂದು ತನ್ನ ತಾನೇ ಪ್ರಶ್ನಿಸಿಕೊಂಡಳು. ಸಂಜೆ ತಾಯಿಗೆ ಮಾತ್ರೆ ತಂದುಕೊಟ್ಟ ಶ್ವೇತಾ ತಾಯಿಯನ್ನು ವಾಕ್ ಕರೆದುಕೊಂಡು ಹೋದಳು. ತಾಯಿ ಮಗಳಿಬ್ಬರು ಸಂತೋಷವಾಗಿ ಅರಟುತ್ತಾ ಹೆಜ್ಜೆ ಹಾಕಿದರು. ಇದೇ ಸರಿಯಾದ ಸಮಯ ಎಂದು ಗಾರ್ಡನ್ನ ಒಂದು ಬೆಂಚಿನ ಮೇಲೆ ಕುಳಿತು ವಿಷಯ ಪ್ರಸ್ತಾಪಿಸಿದಳು ಶ್ವೇತಾ. ಅಮ್ಮ, ನಿನ್ನ ಹತ್ತಿರ ಒಂದು ವಿಷಯ ಮಾತನಾಡಬೇಕಿತ್ತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅನ್ನೋ ಮಾತಿದೆ. ಮದುವೆ ಆದ ಹೆಣ್ಣಿಗೆ ತಾಯಿಗಿಂತ ಅತ್ತೆ ಮುಖ್ಯ. ಅತ್ತೆಗೂ ಅಷ್ಟೇ, ಮಗಳ ಮನೆಯ ಮೃಷ್ಟಾನದ ಸ್ವತಂತ್ರ ಇಲ್ಲದ ಬದುಕಿಗಿಂತ ಮಗನ ಮನೆಯ ತಂಗಳು ಆದರೂ ಸರಿ, ಸ್ವತಂತ್ರ ಜೀವನ ಇಷ್ಟ. ಗಂಡು ಮಕ್ಕಳು ಇಲ್ಲ ಅಂದಾಗ ಅಮ್ಮ ಒಂಟಿಯಾಗುವವರು ಎಂದು ಪರಿಸ್ಥಿತಿ ಅರ್ಥ ಮಾಡಿಸಿ ತಾಯಿಯನ್ನು ತನ್ನ ಜೊತೆಯಲ್ಲಿ ಇಟ್ಟುಕೊಳ್ಳಬಹುದು. ಆದರೆ ಮಗ ಇದ್ದಾಗಲೂ ತನ್ನ ತಾಯಿ ತನ್ನ ಬಳಿ ಇರಬೇಕು ಅಂದರೆ ಅತ್ತೆ ಒಪ್ಪಬೇಕಲ್ಲ ಅಮ್ಮ. ಗೊತ್ತಾಯಿತು ಶ್ವೇತಾ, ನಾಳೆನೇ ನನ್ನ ಮನೆಗೆ ಹೋಗುವೆ. ಅಮ್ಮ ಹೋಗುವುದು ಮುಖ್ಯ ಅಲ್ಲ, ಹೊಂದಿಕೊಂಡು ಬಾಳುವುದು ಮುಖ್ಯ. ಇಷ್ಟು ವರ್ಷ ನಾನು ಏನೂ ಹೇಳಲಿಲ್ಲ, ನೀನು ಅರ್ಥ ಮಾಡಿಕೊಳ್ಳಲಿಲ್ಲ. ವತ್ಸಲ ಕೂಡ ನನ್ನಂತೆ ಹೆಣ್ಣು ಅನ್ನೋ ಯೋಚನೆ ಕೂಡ ಮಾಡದೆ ಅಮ್ಮ ಅನ್ನೋ ಮಮತೆಯೋ ಅಂತಃಕರಣವೋ ನೀವು ಚೆನ್ನಾಗಿರಬೇಕು ಎಂಬ ಸ್ವಾರ್ಥದಲ್ಲೋ ನಿಮ್ಮ ಪರವಾಗಿ ಮಾತನಾಡಿ ತಪ್ಪು ಮಾಡಿದೆ. ನನ್ನತ್ತೆ ನನಗೆ ಸಹಾಯ ಮಾಡುವಂತೆ ನನ್ನ ಅಮ್ಮ ಸೊಸೆಗೆ ಸಹಾಯ ಮಾಡುತ್ತಿಲ್ಲ ಅನ್ನೋ ಸಣ್ಣ ಯೋಚನೆ ಕೂಡ ನನಗೆ ತಲೆಗೆ ಬರದೆ ಒಟ್ಟಿನಲ್ಲಿ ಅಮ್ಮ ತಿಂದುಂಡು ಹಾಯಾಗಿ ಚೆನ್ನಾಗಿರಬೇಕು ಅಂದು ಆಸೆ ಪಟ್ಟ ನಾನು ಯಾವತ್ತೂ ನನ್ನ ಅತ್ತೆನ ಅಷ್ಟು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ. ಒಂದು ರೀತಿಯಲ್ಲಿ ಅದೃಷ್ಟವಂತೆ ನಾನು. ನನಗೆ ಕಷ್ಟ ಆಗುತ್ತೆ ಅಂದು ಬೆಳಿಗ್ಗೆ ಟಿಫಿನ್ ಮಾಡಿ ಬಾಕ್ಸ್ ಕೂಡ ರೆಡಿ ಮಾಡಿ ಇರುವಂತೆ ಇದ್ದರೂ ಅರ್ಥ ಮಾಡಿಕೊಳ್ಳಲಿಲ್ಲ. ಅವರು ಕೇಳಿದ್ದು ಮೊಮ್ಮಗಳು ನನ್ನ ಜೊತೆ ಇರಲಿ ಅನ್ನೋ ಸಣ್ಣ ಆಸೆ ಕೂಡ ಈಡೇರಿಸದೆ ತವರು ಮನೆಯಲ್ಲಿ ಇದ್ದರೆ ವತ್ಸಲ ಓದಿದವಳು, ಮಗಳಿಗೆ ಚೆನ್ನಾಗಿ ಓದಿಸಿ ಜವಾಬ್ದಾರಿ ವಹಿಸಿಕೊಳ್ಳುವವಳು ಎಂಬ ಸ್ವಾರ್ಥದಲ್ಲಿ ಅತ್ತೆ ಸಂತೋಷ ಅಷ್ಟೇ ಅಲ್ಲ, ವತ್ಸಲಾಗೂ ಭಾರ ಮಾಡಿದೆ. ದಯವಿಟ್ಟು ಕ್ಷಮಿಸಿ ಬಿಡಿ ಅಮ್ಮ, ನಿನ್ನ ಸೊಸೆ ಅಷ್ಟು ಚೆನ್ನಾಗಿ ನೋಡಿಕೊಳ್ಳಲು ನನ್ನಿಂದ ಆಗಲ್ಲ. ಶ್ವೇತಾ ಪಶ್ಚಾತ್ತಾಪದಿಂದ ನುಡಿದಳು. ಶ್ವೇತಾ, ನೀನು ಬಾಯಿ ಬಿಟ್ಟು ಹೇಳುವ ಅವಶ್ಯಕತೆಯೇ ಇಲ್ಲ. ಇಲ್ಲಿ ಬಂದ ಮೇಲೆ ನಾನು ಹೇಗಿದ್ದೇನೆ, ನನ್ನ ಮಗ ಸೊಸೆ ಹೇಗೆ ಅನ್ನೋದು ಒಂದೊಂದೇ ಅರಿವಾಗಿದೆ. ನನ್ನ ತಪ್ಪು,
ನನ್ನ ಮಗ ಸೊಸೆಯ ಕಾಳಜಿ ಪ್ರೀತಿ ಅರ್ಥ ಆಗಿದೆ. ಮುದ್ದು ಮೊಮ್ಮಗಳು ಸಿರಿ ಹೇಳಿದ ಮಾತಲ್ಲೂ ಸತ್ಯ ಇದೆ. ನಾನೇ ಈ ವಿಷಯ ನಿನ್ನ ಬಳಿ ಮಾತಾಡಬೇಕು ಅಂದುಕೊಂಡಿದ್ದೆ. ಇನ್ನಾದರೂ ಅತ್ತೆಯನ್ನು ಚೆನ್ನಾಗಿ ನೋಡಿಕೊ. ನಾನು ನನ್ನ ಸೊಸೆಗೆ ತಾಯಿಯಾಗಿ ನೋಡಿಕೊಳ್ಳುವೆ. ತಾಯಿ ಮಗಳ ಕಣ್ಣು ಸೇರಿದವು. ತಮ್ಮ ತಮ್ಮ ತಪ್ಪು ಅರ್ಥ ಮಾಡಿಕೊಂಡು ಕಂಬನಿ ತುಂಬಿತ್ತು. ಇಬ್ಬರು ಆಲಿಂಗನದಲ್ಲಿ ಕಂಬನಿ ಜಾರಿತು. ಬಂದು ಕರೆದುಕೊಂಡು ಹೋಗು ಎಂದು ಅಮ್ಮ ಫೋನ್ ಮಾಡಿದ್ದ ಕೂಡಲೇ ಕರಣ್ ಆಫೀಸಿಗೆ ರಜಾ ಹಾಕಿ ರಾತ್ರಿ ಬಸ್ ಹತ್ತಿದ್ದ. ತಾಯಿಯ ನೋಡಲು, ಆದರೆ ನಾನು ಬರುವ ವಿಷಯ ಒಸಲಾಗಿ ಹೇಳಬೇಡ ಅನ್ನಲು ಕಾರಣ ಏನು ಎಂಬುದು ತಿಳಿಯದಂತಾಗಿತ್ತು. ಶ್ವೇತಾ ಕೂಡ ರಜಾ ಹಾಕಿ ತಮ್ಮನ ಇಷ್ಟದ ರುಚಿ ಸಿದ್ಧಪಡಿಸಿದಳು. ಸೊಸೆ ಅತ್ತೆ ತನ್ನ ಮನೆಗೆ ವಾಪಸ್ ಆಗುವ ವಿಷಯ ತಿಳಿದ ಅತ್ತೆ ಸಂತೋಷಪಟ್ಟಳು. ಹಾಗೆ ತನ್ನ ವರ್ತನೆಗೆ ಕ್ಷಮೆ ಕೇಳುತ್ತಾ, ಮಗಳನ್ನು ನೋಡಲು ಯಾವಾಗಲಾದರೂ ಬನ್ನಿ, ಎಷ್ಟು ದಿನ ಬೇಕಾದರೂ ಉಳಿಯಿರಿ. ಆದರೆ ಸೊಸೆಯ ಮೇಲೆ ಆರೋಪ ಮಾಡಿ ಇರುವುದು ನನಗದು ಹಿಡಿಸಲಿಲ್ಲ. ನಾನು ಒಂದು ಹೆಣ್ಣು, ಅತ್ತೆಯ ಕೈಯಲ್ಲಿ ನರಳಿ ನಲುಗಿ ಬಂದವಳೆ. ಅದಕ್ಕೆ ನನ್ನ ಸೊಸೆ ಚೆನ್ನಾಗಿ ಇರಲಿ, ನನ್ನ ಹಾಗೆ ಇರಬಾರದು ಅಂತ ಬಯಸಿ ನನ್ನ ಕೈಲಾದಷ್ಟು ಸಹಾಯ ಮಾಡಿವೆ. ನನಗೂ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ. ಅವರಿಗೆ ಅತ್ತೆ ಮನೆಯಲ್ಲಿ ಸ್ವಲ್ಪ ನೋವಾದರೂ ಎತ್ತ ತಾಯಿಗೆ ಸಂಕಟ ಆಗದೆ ಇರುತ್ತದೆಯೇ? ಅದಕ್ಕಾಗಿ ನೀವು ಸೊಸೆ ಮೇಲೆ ಆರೋಪ ಮಾಡಿ ಇಲ್ಲಿ ಇರುವುದಕ್ಕೆ ನಾನು ಗಂಭೀರವಾಗಿ ವರ್ತಿಸಬೇಕಾಯಿತು. ಬಾಯಿ ಮಾತಲ್ಲಿ ಹೇಳಿದರೆ ಮಾತಿಗೆ ಮಾತು ಬೆಳೆದು ಜಗಳ ಆಗಬಹುದು. ನೋಡಿ, ಅರ್ಥವಾಗಲಿ ಎಂಬ ಉದ್ದೇಶದಿಂದ ಅಷ್ಟೇ ಅಂದು ಕ್ಷಮೆ ಕೇಳಿದರು. ಮನೆಗೆ ಬಂದ ಮಗನ ನೋಡಿ ತಾಯಿಯ ಕಣ್ಣು ತುಂಬಿತ್ತು. 8 ದಿನ ತಾಯಿಯ ಬಿಟ್ಟು ಇದ್ದ ಕರಣ್ಗೆ ಎಷ್ಟೋ ದಿನಗಳು ಆದಂತಾಗಿತ್ತು. ತನ್ನ ಬಗ್ಗೆ ಕೇಳದೆ ವತ್ಸಲ ಸಿರಿಯ ಬಗ್ಗೆ ವಿಚಾರಿಸಿದ್ದು ಕರಣ್ಗೆ ಆಶ್ಚರ್ಯವಾಗಿತ್ತು. ಶ್ವೇತನ ಕಡೆ ನೋಡಿದಾಗ ಅಕ್ಕ ಕಣ್ಣಲ್ಲೇ ಹೂಗುಟ್ಟಿದ್ದಳು. ಕರಣ್ ಕೂಡ ಕಣ್ಣಲ್ಲೇ ಧನ್ಯವಾದ ತಿಳಿಸಿದ. ಏನೋ, ನಾನೇನು ಕೇಳಿದರೂ ಸುಮ್ಮನೆ ಹಾಗೆ ನೋಡ್ತಾ ಇದ್ದೀಯಾ ಅಂತ ತಾಯಿಯ ಮಾತಿಗೆ, ನಿಮ್ಮ ಸೊಸೆ ಮೊಮ್ಮಗಳು ಇಬ್ಬರು ಚೆನ್ನಾಗಿದ್ದಾರೆ ಅಮ್ಮ, ಕಳೆದ ವಾರ ಹೋಗಿದ್ದೆ, ಅತ್ತೆ ಮಾವ ಎಲ್ಲರೂ ಚೆನ್ನಾಗಿದ್ದಾರೆ. ಸರಿ, ಬೇಗ ಸ್ನಾನ ಮಾಡಿ ರೆಡಿಯಾಗು, ಹೋಗೋಣ ಅಂದು ಅವಸರಿಸಿದ ತಾಯಿಗೆ, ಏನಮ್ಮ ನೀನು? ತಾಯಿ ಮಗ ಅರಟಿದರೆ ಸಾಕ? ನಾನು ಸ್ವಲ್ಪ ತಮ್ಮನ ಜೊತೆ ಮಾತಾಡೋದು ಬೇಡ್ವಾ? ಆರಾಮಾಗಿ ಮಧ್ಯಾಹ್ನ ಊಟ ಮಾಡಿಕೊಂಡೇ ಹೋಗೋದು. ನಿನ್ನ ಅಳಿಯ ಮಧ್ಯಾಹ್ನ ಊಟಕ್ಕೆ ಬರುವುದಾಗಿ ಹೇಳಿದ್ದಾರೆ, ಅದೇನು ಅಂತ ಮಾತಾಡ್ತೀರಾ? ದಿನಾ ಫೋನ್ನಲ್ಲಿ ತಾಸುಗಟ್ಟೆಲೆ ಮಾತಾಡೋದು ಸಾಕಾಗಿರಲ್ವಾ? ಅದು ಹಾಗೆ ಅಮ್ಮ. ಕರಣ್ ಫ್ರೆಶ್ ಆಗಿ ಮೊದಲು ಟಿಫಿನ್ ಮಾಡಿ ರೆಸ್ಟ್ ಮಾಡು, ನೈಟ್ ಜರ್ನಿ ಮಾಡಿ ಸುಸ್ತಾಗಿರ್ತೀಯ. ಸರಿ ಅಕ್ಕ ಅಂದು ಎದ್ದು ಬಾತ್ರೂಮ್ಗೆ ನಡೆದನು. ಅತ್ತ ಅಪರೂಪಕ್ಕೆ ತವರಿಗೆ ಹೋದ ವತ್ಸಲಾಗೆ ಚಿಕ್ಕಪ್ಪ ಸೋದರತ್ತೆಯ ಆಮಂತ್ರಣ ನೀಡಿದ್ದರಿಂದ ಎಲ್ಲರ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಕಳೆದು ಬರುತ್ತಿದ್ದಳು. ಅತ್ತಿಗೆ ಹೇಗಿದ್ದರೇನು, ಅಣ್ಣ ಅಣ್ಣಾನೇ ಅಲ್ವಾ? ತಂಗಿಯ ಒಂದೇ ಒಂದು ಕರೆಗೆ ಹೋಗುಟ್ಟು ತಂಗಿಯ ನೋಡಲು ಅಣ್ಣಂದಿರ ಆಗಮನ ಆಗಿತ್ತು. ಅಣ್ಣ ತಂಗಿಯ ಪ್ರೀತಿಯಲ್ಲಿ ಒಂದೆರಡು ದಿನ ಕಳೆದಾಗ ಎತ್ತವರಿಗೂ ಸಂತಸ. ತಮ್ಮ ಮನೆಗೂ ತಂಗಿಯ ಕರೆದೊಯ್ದು ಅರಿಶಿಣ ಕುಂಕುಮ ಸೀರೆ ರವಿಕೆಯೊಂದಿಗೆ ಮಡಿಲ ಹಕ್ಕಿ ತುಂಬಿ ಅರಿಸಿದರು. ಇರುವ ಒಬ್ಬ ಸೊಸೆ ಸಿರಿ, ಅವಳಿಗೆ ಚಂದದ ಬಟ್ಟೆ ಜೊತೆಗೆ ಕೈಗೆ ಹಣ ನೀಡಿದರು. ಇತ್ತ ಅಕ್ಕನ ಕೈ ರುಚಿ ಒಗಳುತ್ತಾ ಅಕ್ಕ ತಮ್ಮನ ಮಾತು ನಗು ಮುಂದುವರೆದಿತ್ತು. ರೆಸ್ಟ್ ಮಾಡು ಅಂದು ಈಗ ನೀನೇ ಮಾತಾಡ್ತಾ ಇದ್ದೀಯಾ? ತಾಯಿ ಗದರಿದಾಗ, ಹೋಗಪ್ಪ ಈಗ ಅಮ್ಮನ ಕೋಪ ಯಾರ ಮೇಲೆ ತಿರುಗುವುದೋ ಅಂದು ತಮಾಷೆ ಮಾಡಿದಳು ಶ್ವೇತ. ಮಧ್ಯಾಹ್ನ ಊಟದ ನಂತರ ತಾಯಿಗೆ ಹೊಸ ಸೀರೆ ಉಡಿಸಿ ಕೈತುಂಬ ಬಳೆ ತೊಡಿಸಿ ಆಶೀರ್ವಾದ ಪಡೆದು ಬೀಳ್ಕೊಟ್ಟಳು ಮಗಳು. ಮಗನ ಜೊತೆಗೆ ಮನೆಗೆ ತೆರಳಿದ ತಾಯಿ. ಪ್ರಯಾಣದ ಸುಸ್ತು ಆಗಿದ್ದರಿಂದ ಮಗ ತಂದು ಕೊಟ್ಟ ಹಾಲು ಹಣ್ಣು ಸೇವಿಸಿ ಮಲಗುವಾಗಲೂ, ನಾನು ಬಂದದ್ದು ವತ್ಸಲಾಗೆ ಹೇಳಿಲ್ಲ ಅಲ್ವಾ, ನಾನು ಹೇಳೋ ಅನ್ನೋವರೆಗೂ ಹೇಳಬೇಡ ಅಂದು ಎಚ್ಚರಿಸಿ ಮಲಗಿದಳು. ಯಾಕೆ ಅಮ್ಮ ಹೀಗೆ ಅಂತಿದ್ದಾರೆ ಅನ್ನುವುದು ತಿಳಿಯದೆ ತಾನು ಸುಸ್ತಾಗಿದ್ದರಿಂದ ಮಲಗಿದನು. ಬೆಳಿಗ್ಗೆ ಎದ್ದ ಮೇಲೆ ವಿಚಾರಿಸಿದರೆ ಆಯಿತು ಎಂದು. ಅತ್ತ ನಾಡದ್ದು ವೀಕೆಂಡ್ಗೆ ಗಂಡ ಬರುವನೆಂದು ಕಾದಿದ್ದ ವತ್ಸಲ ತನ್ನ ಅಕ್ಕನ ಮನೆಯ ಕಾರ್ಯಕ್ರಮಕ್ಕೆ ಹೋಗಲು ನಿರಾಕರಿಸಿದಳು. ಕರಣ್ಣು ಕರೆದುಕೊಂಡು ಹೋಗಿ ಬಾ ವತ್ಸಲ, ಎಷ್ಟು ವರ್ಷಗಳು ಆಯಿತು ಕರಣ್ಣು ಸಂಬಂಧಗಳ ಕಾರ್ಯಕ್ರಮಕ್ಕೆ ಬರದೆ ಅಂದಿದ್ದಕ್ಕೆ, ಸರಿ ಅಮ್ಮ ಕೇಳಿ ನೋಡಿ ಎಂದು ತಾನೇ ಕರಣ್ಗೆ ಹೊಸ ಬಟ್ಟೆ ತಂದಿಟ್ಟು ಗಂಡನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ, ವಸು ಈ ವಾರ ಬರುವುದು ಡೌಟ್ ಅಂದವನು. ತಾಯಿ ಬಂದ ವಿಷಯ ಹೇಳಲಿಲ್ಲ, ಅಮ್ಮನ ಆಜ್ಞೆ ನೆನಪಾಗಿ. ರಜಾ ಇದ್ದರೂ ಯಾಕೆ ಬರಲ್ಲ? ಅತ್ತೆಯನ್ನು ನೋಡಲು ಹೊರಟಿರಬಹುದು ಅಂದುಕೊಂಡ ವತ್ಸಲ ಪಪ್ಪ ಬರುವುದಿಲ್ಲ ಅಂದು ಕೋಪಗೊಂಡ ಮಗಳ ಸಮಾಧಾನಿಸಿದಳು. ಬೆಳಿಗ್ಗೆ ಅಡುಗೆ ಮನೆಯ ಒಗರಣೆ ಘಾಟಿಗೆ ಎದ್ದ ತಾಯಿ, ಕರಣ್ ಆಗಲೇ ಅಡುಗೆ ಮನೆಯಲ್ಲಿ ಏನೋ ಮಾಡುತ್ತಿದ್ದಾನೆ ಎಂದು, ಸ್ನಾನ ಮುಗಿಸಿ ಬಂದವಳಿಗೆ ದೇವರ ಪೂಜೆ ಕೂಡ ಆಗಿದ್ದು ನೋಡಿ ಒಂದು ಕೆಲಸ ಕೂಡ ಮಾಡದ ಮಗ ಮನೆ ಶುಚಿಗೊಳಿಸಿ ಪೂಜೆ ನೆರವೇರಿಸಿ ಆಗಾಗ ಕೈಯಲ್ಲಿಯ ಗಡಿಯಾರದ ವೇಳೆ ನೋಡುತ್ತಾ ಟಿಫನ್ ತಯಾರಿಯಲ್ಲಿ ತೊಡಗಿದ್ದವನಿಗೆ ನಡುನಡುವೆ ಫೋನ್ ಕಾಲ್ಗಳಿಗೆ ಉತ್ತರಿಸುವುದು ನೋಡಿ, ನಾನು ಮಗಳ ಮನೆಗೆ ಹೋಗಬಾರದಿತ್ತು,
ಪಾಪ ಒಬ್ಬನೇ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂದು ಯೋಚಿಸುತ್ತಿದ್ದವಳ ಮುಂದೆ ಟಿಫನ್ ತಟ್ಟೆ ಇಟ್ಟು ಅಮ್ಮ ಏನೋ ಒಂದು ಮಾಡಿದ್ದೇನೆ ಹೆಚ್ಚು ಕಡಿಮೆ ಆಗಿರುತ್ತೆ ಅಡ್ಜಸ್ಟ್ ಮಾಡಿಕೊಳ್ಳಿ ಒತ್ಸಲಾಗೆ ಬರುವುದಕ್ಕೆ ಫೋನ್ ಮಾಡ್ತೀನಿ ಅಂದು ತಾನು ಟಿಫನ್ ಮಾಡತೊಡಗಿದನು ಬೇಡ ಕರಣ್ ವತ್ಸಲ ಇನ್ನೂ ಸ್ವಲ್ಪ ದಿನ ಇರಲಿ ವರ್ಷಗಳ ನಂತರ ಹೋಗಿದ್ದಾಳೆ ನಾನೇ ಎಷ್ಟಾಗುತ್ತೋ ಅಷ್ಟು ಮಾಡ್ತೀನಿ ಅಡುಗೆ ಕೆಲಸ ಅವಳ ಅಣ್ಣನ ಮದುವೆ ನಂತರ ಅವಳ ತವರಿಗೆ ಹೋಗಿಲ್ಲ ನಾನು ಈ ವಾರದ ರಜೆಯಲ್ಲಿ ಹೋಗಿ ಬರೋಣ ಅಂದಾಗ ಕರಣ್ಗೆ ಆಶ್ಚರ್ಯ ಆಗಿತ್ತು ಅಮ್ಮ ನೀನು ಅಂದವನ ತಡೆದು ನಾನೇ ಹೇಳ್ತಾ ಇರೋದು ಆದರೆ ಈ ವಿಷಯ ಆಗಲಿ ನಾನು ಬಂದ ವಿಷಯ ಆಗಲಿ ವತ್ಸಲಾಗೆ ಹೇಳಬೇಡ ನಾನು ಬಂದಿದ್ದೇನೆ ಅಂದು ಅವಳು ಮರಳಿ ಬಿಡ್ತಾಳೆ ಈಗ ಟೈಮ್ ಆಯಿತು ಬೇಗ ರೆಡಿ ಆಗು ಹೋಗು ಹಾ ಅಮ್ಮ ಅಂದು ಆಫೀಸ್ಗೆ ತಯಾರಾಗಿ ಹೊರಟವನ ಮನಸ್ಸು ಸಂತೋಷದಿಂದ ಕುಣಿದಾಡಿತ್ತು ಮತ್ತೆ ಮೆಸೇಜ್ ಮಾಡಿದ ವೀಕೆಂಡ್ ಬರ್ತೀನಿ ವಸು ಅಂದು ಸಿರಿಗೆ ಖುಷಿಯಾದರೆ ನಿಮ್ಮಪ್ಪನದು ತಾಸಿಗೊಂದು ನಿರ್ಧಾರ ನಿನ್ನೆ ರಾತ್ರಿ ಇನ್ನೂ ಬರಲ್ಲ ಅಂದವರು ಕಾರಣ ಹೇಳಲಿಲ್ಲ ಈಗ ನೋಡಿದರೆ ಹೀಗೆ ಅತ್ತೆ ಏನೋ ಕೋಪ ಮಾಡಿಕೊಂಡು ಹೋದರು ಇವರಿಗೆ ಹೋಗಿ ನೋಡಿಕೊಂಡು ಬರುವುದಕ್ಕೆ ಆಗಲ್ವಾ ಈ ಗಂಡಸರೇ ಇಷ್ಟು ಅದಕ್ಕೆ ಹೆಂಡತಿ ಬಂದ ಮೇಲೆ ಗಂಡ ಬದಲಾಗುತ್ತಾನೆ ಅಂತ ನಮ್ಮ ಮೇಲೆ ಅಪವಾದನೆ ಬೇರೆ ಏನಮ್ಮ ನೀನು ಪಪ್ಪ ಬರ್ತಾರೆ ಅಂತ ಖುಷಿ ಪಡೋದು ಬಿಟ್ಟು ನಿನಗೆ ಬೈತಾ ಇದ್ದ ಅಜ್ಜಿ ಪರವಾಗಿ ಮಾತಾಡ್ತೀಯಲ್ಲ ಸಿರಿ ದೊಡ್ಡವರು ಅಂದರೆ ಗೌರವ ಇರಲಿ ಹೆಣ್ಣು ಮಕ್ಕಳು ಹೊಂದಿಕೊಂಡು ಹೋಗುವುದು ಕಲಿಯಬೇಕು ತಗ್ಗಿ ಬಗ್ಗಿ ನಡೆಯಬೇಕು ಹೊರತು ತಾನು ಮಾಡಿದ್ದೆ ಸರಿ ಅನ್ನೋ ಅಹಂ ಇರಬಾರದು ಹೇಳಿ ಅಮ್ಮ ಸರಿಯಾಗಿ ಅತ್ತೆ ನನ್ನ ಮೇಲೆ ರೇಗಿದರು ಮೊಮ್ಮಗಳು ಅಂತ ಅದೆಷ್ಟು ಪ್ರೀತಿ ಮಾಡ್ತಾರೆ ಆದರೆ ಇವಳು ನನ್ನ ಮಾತ್ರ ಪ್ರೀತಿ ಮಾಡಿದರೆ ಸಾಕ ಅಮ್ಮ ಅಕಸ್ಮಾತ್ ನಿನ್ನ ಅಮ್ಮನಿಗೆ ಯಾರಾದರೂ ಬೈದ್ರೆ ನಿನಗೆ ಕೋಪ ಬರಲ್ವಾ ಅಜ್ಜಿ ಹೆಣ್ಣು ಮಕ್ಕಳು ಹೊಂದಿಕೊಂಡು ಹೋಗಬೇಕು ಅನ್ನೋ ನಿಮ್ಮ ಕಾಲ ಇದಲ್ಲ ಅಜ್ಜಿ ಆಗ ನೀವೆಲ್ಲ ಓದಿರ್ತಾ ಇರಲಿಲ್ಲ ಅದಕ್ಕೆ ತಪ್ಪು ನಿಮ್ಮದು ಅಲ್ಲದಿದ್ದರೂ ತಗ್ಗಿ ಬಗ್ಗಿ ನಡೀತಾ ಇದ್ರಿ ಈಗ ನಮ್ಮ ತಪ್ಪು ಇಲ್ಲ ಅಂದರೆ ಯಾಕೆ ಸಹಿಸಿಕೊಳ್ಳಬೇಕು ಈಗೆಲ್ಲ ಅಮ್ಮನಿಗೆ ಹೇಳಿದ್ದಕ್ಕೆ ಅಜ್ಜಿ ಏನಂದ್ರೂ ಅಮ್ಮ ಸಹಿಸಿಕೊಳ್ಳೋದು ನನ್ನಿಂದ ಇದೆಲ್ಲ ಆಗಲ್ಲ ಅಜ್ಜಿ ಅಂದು ಆಟಕ್ಕೆ ಹೊರನಡೆದ ಮಗಳ ನೋಡಿ ಕೇಳಿದೇನಮ್ಮ ನಿಮ್ಮ ಮೊಮ್ಮಗಳ ಮಾತನ್ನು ಈಗಿನ್ನೂ ಹೈಸ್ಕೂಲ್ ಮೆಟ್ಟಿಲು ಹತ್ತಿದ್ದಾಳೆ ಅದೆಷ್ಟು ಮಾತಾಡ್ತಾ ಇದ್ದಾಳೆ ಈಗಲೇ ಹೀಗೆ ಇನ್ನು ಕಾಲೇಜ್ಗೆ ಹೊರಟರೆ ನನ್ನ ಕೈಗೆ ಸಿಗಲ್ಲ ಹಾಗೇನಿಲ್ಲ ವತ್ಸಲ ತಾಯಿಯ ಕಷ್ಟ ತಾಯಿಯ ಕಣ್ಣೀರು ಅವಳನ್ನು ಆ ರೀತಿ ಮಾಡಿಸಿದೆ ಅವಳು ಹೇಳಿದ್ದು ಸರಿಯಾಗಿಯೇ ಇದೆ ಕಾಲ ಬದಲಾಗಿದೆ ಆದರೆ ಬಡತನದ ಬದುಕಲ್ಲಿ ಬೆಂದ ನಾವು ಗಂಡ ಹೆಂಡತಿ ನಡುವೆ ವಿರಸ ಆಗಿ ಮಗಳು ತವರು ಮನೆ ಸೇರಿದರೆ ಮಗಳ ಮೊಮ್ಮಕ್ಕಳ ಭಾರ ಹೊರಲಾರದ ಅಸಹಾಯಕತೆಯಲ್ಲಿ ಏನೇ ಆಗಲಿ ಗಂಡನ ಮನೆಯಲ್ಲಿ ಸರ್ವಸ್ವ ಹೊಂದಿಕೊಂಡು ಹೋಗು ಮಗಳೇ ಎಂಬ ಮಾತು ಹೇಳಿ ಗಂಡನ ಮನೆಯಲ್ಲಿ ಇಟ್ಟುಕೊಂಡು ನಿನ್ನ ನೋವು ಕಷ್ಟ ಹೇಳದೆ ಸಂಸಾರ ನಡೆಸಿದೆ ಹೇಳಿದ್ದರೂ ನಮ್ಮ ಕೈಲಾದರೂ ಏನು ಸಹಾಯ ಮಾಡಲು ಆಗ್ತಾ ಇತ್ತು ಅಪ್ಪ ಅದೆಲ್ಲ ಯಾಕೆ ಈಗ ಅತ್ತೆ ಹೇಗಾದರೂ ಇರಲಿ ನನ್ನ ಗಂಡ ನನ್ನ ಚೆನ್ನಾಗಿ ನೋಡಿಕೊಳ್ಳುತ್ತಾನಲ್ಲ ಅಷ್ಟೇ ಸಾಕು ನನಗೆ ಎಲ್ಲ ಸಿರಿ ಸಂಪತ್ತು ಇದ್ದು ಎಲ್ಲರೂ ಪ್ರೀತಿ ಸಿಕ್ಕರೂ ಗಂಡನ ಪ್ರೀತಿ ಸಿಗದ ಬಾಳಿಗಿಂತ ಇದೇ ಚಂದ ತನ್ನ ಕೆಲಸದ ನಡುವೆ ಫೋನ್ ಮಾಡಿ ತಾಯಿಯ ಜೊತೆ ಮಾತನಾಡುತ್ತಿದ್ದ ಕರಣ್ ರಾತ್ರಿ ಅಮ್ಮನ ಕೈ ರುಚಿ ಸವಿದು ಅಮ್ಮ ಎಷ್ಟು ವರ್ಷ ಆದಂತೆ ಆಯ್ತು ನಿನ್ನ ಕೈ ರುಚಿ ಸವಿಯದೆ ಈಗ ಅವಕಾಶ ಸಿಕ್ಕಿತು ನಿನಗೆ ತೊಂದರೆ ಆಗಲ್ಲ ಅಂದರೆ ವತ್ಸಲ ಇನ್ನೊಂದು ವಾರ ಅಲ್ಲೇ ಇರಲಿ ಆರಾಮಾಗಿ ನಿನ್ನ ಕೈ ತುತ್ತು ತಿಂದು ಇರಬಹುದು ಆಯ್ತು ಕಣೋ ಹಾಗೆ ಮಾಡು ಈ ವಾರ ಕರೆದುಕೊಂಡು ಹೋಗಬೇಕಾ ಒಬ್ಬನೇ ಹೋಗಿ ಬರಬೇಕಾ ಯಾಕಮ್ಮ ಡೌಟು ಅಮ್ಮನ ಕೈ ರುಚಿ ಸವಿತಾ ಇದ್ರಾಯ್ತು ಅಂದೇ ಎಲ್ಲ ಅದಕ್ಕೆ ಕೇಳಿದೆ ನಾಳೆ ಕೆಲಸ ಮುಗಿಸಿ ಬೇಗ ಬಾ ಸ್ವಲ್ಪ ಮಾರ್ಕೆಟ್ನಲ್ಲಿ ಕೆಲಸ ಇದೆ ಸರಿ ಅಮ್ಮ ಅಂದು ಮಲಗಲು ಹೋದವನು ಎಂದಿನಂತೆ ವತ್ಸಲಾಗೆ ಫೋನ್ ಮಾಡಿದ
ಅತ್ತೆ ಊರಿಗೆ ಹೋದ ಮೇಲೆ ಒಮ್ಮೆ ಆದರೂ ಅದಕ್ಕೆ ನಾನು ನೋಡಿ ಬರಲು ಹೋಗಿದ್ದೀರಾ ಕರಣ್? ಅವರೇನು ಬೇಸರ ಮಾಡಿಕೊಂಡು ಹೋದರು ಅಂತ ನೀವು ಹೋಗಿ ಮಾತನಾಡಿಸದೆ ಬರೀ ಫೋನ್ನಲ್ಲಿ ಮಾತನಾಡಿದರೆ ಅತ್ತೆ ಮನಸ್ಸಿಗೆ ನೋವು ಆಗಲ್ವಾ? ಸಾರಿ ವತ್ಸಲ, ನಿನಗೆ ಹೇಳೋದು ಮರೆತು ಬಿಟ್ಟೆ, ಮೊನ್ನೆ ಹೋಗಿ ಬಂದೆ. ಹೇಗಿದ್ದಾರೆ ಅತ್ತೆ? ಶ್ವೇತಕ್ಕನ ಮನೆಯವರು ಅತ್ತೆ ಇರೋದಕ್ಕೆ ಏನು ಅನ್ನಲಿಲ್ವಾ? ಗೊತ್ತಿಲ್ಲ. ಯಾಕೆ ವಸು, ಅವರೇನು ಅಂತಾರೆ? ಅಕ್ಕನು ದುಡಿತಾಳೆ, ತಾಯಿ ನೋಡಿಕೊಳ್ಳಲು ಆಗಲ್ವಾ? ಆಗಲ್ಲ ಕರಣ್, ತಮ್ಮ ಮಕ್ಕಳು ಕುಟುಂಬದವರ ನಡುವೆ ಬೇರೆಯವರು ಇರುವುದು ಕೆಲವರು ಇಷ್ಟಪಡಲ್ಲ, ಅದಕ್ಕೆ ಕೇಳಿದೆ. ಹಾಗೇನಿಲ್ಲ, ಅವರು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಕರಣ್, ಅವರು ಎಷ್ಟೇ ಚೆನ್ನಾಗಿ ನೋಡಿಕೊಂಡರು ಅತ್ತೆ ತನ್ನ ಮನೆಯಲ್ಲಿ ಇರುವ ಸ್ವತಂತ್ರ ಅಧಿಕಾರ ಸಿಕ್ಕಂತೆ ಆಗುವುದಿಲ್ಲ. ಕ್ಷಮೆ ಕೇಳಿ ಕರೆದುಕೊಂಡು ಬರೋದಲ್ವಾ? ನಾನಾದರೂ ಫೋನ್ ಮಾಡು ಅಂದರೆ ಬೇಡ, ಮಾತಿಗೆ ಮಾತು ಬೆಳೆದಿತು ಅಂತೀಯ. ನಾನೇ ಸಾರಿ ಕೇಳಿ, ಮನೆಗೆ ಬರೋದಕ್ಕೆ ಹೇಳೋಣ, ಫೋನ್ ಮಾಡಿ. ನಾನು ವೀಕೆಂಡಲ್ಲಿ ಬರ್ತೀನಿ, ಅವಾಗ ಮಾತಾಡೋಣ ಅಂದು ಮಗಳ ಜೊತೆ ಮಾತನಾಡಿ ಫೋನ್ ಇಟ್ಟವನು ತಾಯಿ ಬಂದದ್ದು ಹೇಳಲೇ ಇಲ್ಲ. ಮೊಮ್ಮಗಳಿಗೆ ತನ್ನ ಕಡೆ ಇರುವ ಹಣದಿಂದ ಹೊಸ ಡ್ರೆಸ್ ಕೊಂಡು ಹಣ್ಣು ಸ್ವೀಟ್ಸ್ ಖರೀದಿಸಿ ಅವಳಿಷ್ಟದ ಚಾಕ್ಲೇಟ್ ತೆಗೆದುಕೊಂಡು ಮರುದಿನ ಸೊಸೆಯ ಊರಿಗೆ ಹೋಗಲು ಸಿದ್ಧರಾದರು. ತಂದೆ ಬರುವನೆಂದು ಕಾದಿದ್ದಳು ಸಿರಿ. ಕರಣ್ ಬಂದ ಮೇಲೆ ನಾಳೆ ಅಕ್ಕನ ಮನೆಗೆ ಕಾರ್ಯಕ್ರಮಕ್ಕೆ ಹೋಗಲು ಬಟ್ಟೆಯೆಲ್ಲ ರೆಡಿ ಮಾಡಿಕೊಂಡು ಕಾದಿದ್ದಳು ವತ್ಸಲ. ಅಳಿಯ ಬರುತ್ತಿರುವುದರಿಂದ ಸಿಹಿ ಪಾಯಸಕ್ಕೆ ಸಿದ್ಧತೆ ನಡೆಸಿದಳು ಅತ್ತೆ. ಅಪ್ಪ, ನೀವಾದರೂ ಹೇಳಿ ನಿಮ್ಮ ಅಳಿಯನಿಗೆ ಅತ್ತೆಯ ಕರೆದುಕೊಂಡು ಬರೋದಿಕ್ಕೆ ಅಂದ ಮಗಳ ಮಾತಿಗೆ ಒಪ್ಪಿ ಕಾಂಪೌಂಡಿನ ಗಿಡಗಳಿಗೆ ನೀರುಣಿಸುತ್ತಾ ಅಳಿಯನನ್ನು ಕಾದಿದರು ಮಾವ. ಆದರೆ ಇದ್ದಕ್ಕಿದ್ದಂತೆ ತಾಯಿ ಮಗ ಬಂದಿದ್ದು ಸಂತೋಷ ಆಶ್ಚರ್ಯ ಒಟ್ಟಿಗೆ ಆಗಿತ್ತು. ಬಂದವರನ್ನು ಆತ್ಮೀಯವಾಗಿ ಸ್ವಾಗತಿಸಿದರು ಹೆಣ್ಣು ಕೊಟ್ಟ ಬೀಗರು. ಅಜ್ಜಿಯ ಪ್ರೀತಿಯ ಕರೆಗೆ ಅಪ್ಪುಗೆಯಲ್ಲಿ ಸೇರಿದಳು ಸಿರಿ. ಮತ್ತೆ ಯಾವಾಗ ಬಂದಿದ್ದು ಹೇಳಲೇ ಇಲ್ವಲ್ಲ ಕರಣ್ ಅಂದಾಗ, ನಾನು ಬಂದು 3 ದಿನ ಆಯ್ತು ವತ್ಸಲ, ನಾನೇ ಕರಣ್ಗೆ ಹೇಳ್ಬೇಡ ಅಂದಿದ್ದೆ. ತುಂಬಾ ವರ್ಷಗಳೇ ನಿನ್ನ ತವರು ಮನೆಗೆ ಬರದೆ, ಹೋಗಿ ಬಂದರೆ ಆಯ್ತು ಅಂದು ಬಂದೆ. ತುಂಬಾ ಸಂತೋಷ ನೀವು ಬಂದಿದ್ದು ಅಂದು ಬೀಗರು ಆತ್ಮೀಯತೆಯಿಂದ ಉಪಚರಿಸಿದರು. ಅವರು ಬಂದಾಗ ತಾನು ದರ್ಪದಿಂದ ನಡೆದುಕೊಂಡಿದ್ದರು. ವತ್ಸಲಾನ ತಂದೆ ತಾಯಿ ಗೌರವದಿಂದ ನಡೆದುಕೊಂಡದ್ದು ನೋಡಿ ತನ್ನ ತಪ್ಪಿನ ಅರಿವಾಗಿತ್ತು. ಹಳೆಯ ಕಲಹ ದೋಷಾರೋಪಣೆ ಮರೆತು ಸಂತೋಷದಿಂದ ಅರಟಿದರು. ಅವರ ಆತಿಥ್ಯ ಸ್ವೀಕರಿಸಿದರು. ತಾಯಿಯ ಬದಲಾವಣೆಗೆ ಕರಣ್ ಸಂತಸಪಟ್ಟರೆ ಅತ್ತೆಯ ಬದಲಾವಣೆಗೆ ವತ್ಸಲಾಗೆ ಆಶ್ಚರ್ಯವಾಗಿತ್ತು. ಮರುದಿನ ಅಕ್ಕನ ಮನೆಯ ಕಾರ್ಯಕ್ರಮಕ್ಕೆ ಹೋಗುವುದನ್ನು ಕ್ಯಾನ್ಸಲ್ ಮಾಡಬೇಕು ಅಂದುಕೊಂಡವಳು ವತ್ಸಲ. ಆದರೆ ಸಿರಿ ಸುಮ್ಮನಿರದೆ, ಪಪ್ಪ ನಾಳೆ ದೊಡ್ಡಮ್ಮನ ಮನೆಯಲ್ಲಿ ಫಂಕ್ಷನ್ ಇದೆ, ಹೋಗಿ ಬರೋಣ ಅಪ್ಪ ಪ್ಲೀಸ್ ಅಂದಾಗ ಕರಣ್ ಏನೋ ಒಪ್ಪಿದ. ಆದರೆ ಅತ್ತೆಯವರು ಬಂದಾಗ ಹೋಗುವುದು ಏನು ಸರಿ ಅಂದ ವತ್ಸಲ. ಕಾರ್ಯಕ್ರಮಕ್ಕೆ ಹೋಗಲು ನಿರಾಕರಿಸಿ ತಂದೆ ತಾಯಿ ಜೊತೆಗೆ ಸಿರಿನ ಕಳಿಸಲು ಸಿದ್ಧಳಾದಳು. ತಂದೆ ತಾಯಿ ಕೂಡ ಮಗಳ ನಿರ್ಧಾರ ಒಪ್ಪಿದರು. ತನ್ನಿಂದ ಮೊಮ್ಮಗಳಿಗೆ ಬೇಸರವಾಗಬಾರದು ಎಂದು ಯೋಚಿಸಿದ ಕರಣ್ನ ತಾಯಿ ತನ್ನ ಅಹಂ ಎಲ್ಲ ಬಿಟ್ಟು ನಿಮ್ಮಕ್ಕನ ಕುಟುಂಬನ ನಿಮ್ಮಣ್ಣನ ಮದುವೆಯಲ್ಲಿ ಅಷ್ಟೇ ನೋಡಿದ್ದು, ನಾನು ಕಾರ್ಯಕ್ರಮಕ್ಕೆ ಬರುವೆ, ನೀನು ಸಿದ್ಧ ಹಾಗೂ ವತ್ಸಲ ಅಂದಾಗ ಆಶ್ಚರ್ಯ ಪಡುವ ಸರದಿ ವತ್ಸಲಾನ ತಂದೆ ತಾಯಿಯದು. ಬಾಗಿಲ ಹೊರಗೂ ಹೋಗಿ ಕರೆದರೂ ಬರಲು ದರ್ಪ ತೋರುತ್ತಿದ್ದವರು ಈಗ ಕರೆಯದೇ ಇದ್ದರೂ ಬರುವುದು ಎನ್ನುತ್ತಿರುವ ಆಶ್ಚರ್ಯಕ್ಕೆ ಕಾರಣವಾಗಿತ್ತು. ಸಿರಿಯ ಖುಷಿಯ ಮುಂದೆ ಏನು ಮಾತನಾಡಲು ಆಗದೆ ಎಲ್ಲರೂ ಹೋಗಲು ಸಿದ್ಧರಾದರು. ಮಗಳಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಾಗ ಬರುವವರಿಗೆ ಅವಮಾನ ಆಗದಂತೆ ಸ್ವಾಗತಿಸಲು ಮನೆಯವರಿಗೆ ಹೇಳಿದಳು. ಮರುದಿನ ಎಲ್ಲರೂ ತಯಾರಾಗಿ ವತ್ಸಲಾನ ಅಕ್ಕನ ಮನೆಗೆ ಪ್ರಯಾಣ ಬೆಳೆಸಿದರು. ಕರಣ್ಗೆ ಹೇಳಿ ಅವರ ಮನೆಗೂ ಸ್ವೀಟು ಹಣ್ಣು ಖರೀದಿಸಿ ವತ್ಸಲಾನ ಅತ್ತೆಗೆ ತುಂಬ ಕುಟುಂಬ ಅವರದ್ದು ಕರೆಯದೆ ಹೊರಟ ನನಗೆ ಎಲ್ಲಿ ಅವಮಾನ ಆಗುವುದು ಅಂದುಕೊಂಡೇ ಹೊರಟಿದ್ದಳು. ಆದರೆ ಅವರ ಊಹೆ ಸುಳ್ಳಾಗುವಂತೆ ಬಂದವರನ್ನು ಸ್ವಾಗತಿಸಿದ ವತ್ಸಲಾನ ಅಕ್ಕ ತನ್ನ ಅತ್ತೆ ಮಾವ ಹಾಗೂ ತನ್ನ ತುಂಬು ಕುಟುಂಬಕ್ಕೆ ಪರಿಚಯಿಸಿದಳು. ಎಲ್ಲರ ಆಧಾರ ಆದಿತ್ಯ ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಸಂತೋಷದಿಂದ ಪಾಲ್ಗೊಂಡಾಗ ನಿರಾಳ ಭಾವ
ಈಗಂತೂ ಈ ರೀತಿ ಕೂಡು ಕುಟುಂಬ ಕಡಿಮೆ ಆಗಿದೆ. ನೀವು ಹೀಗೆ ಕೂಡಿ ಇದ್ದೀರಲ್ಲ, ಜಗಳ ಮನಸ್ತಾಪಗಳು ಆಗಲ್ವಾ ಅಂದು ಕುತೂಹಲದಿಂದ ಕೇಳಿದಳು ಕರಣ್ಣ ತಾಯಿ. ಜೀವನ ಅಂದ ಮೇಲೆ ಗಂಡ ಹೆಂಡತಿ ಇರುವ ಸಣ್ಣ ಕುಟುಂಬ ಆಗಿರಲಿ, ಅಣ್ಣ ತಮ್ಮಂದಿರು ಕೂಡಿರುವ ದೊಡ್ಡ ಕುಟುಂಬವೇ ಆಗಿರಲಿ, ಜಗಳ ಮನಸ್ತಾಪ ಸಹಜ. ಆದರೆ ಅದನ್ನು ಅಲ್ಲಲ್ಲಿಯೇ ಬಿಟ್ಟು ನಾ ನಿನಗೆ ನೀ ನನಗೆ ಅಂದು ಏಗಲಾರದೆ ಒಬ್ಬರು ದುಡಿಯುವುದು ಇನ್ನೊಬ್ಬರು ಕಾಲ ಹರಣ ಮಾಡದೆ ಎಲ್ಲರೂ ಕಷ್ಟಪಟ್ಟು ದುಡಿದು ನನ್ನ ಸಂಪಾದನೆ ಹೆಚ್ಚು ನಿನ್ನ ಸಂಪಾದನೆ ಕಡಿಮೆ ಅನ್ನೋ ಮನೋಭಾವ ದುಡಿಯುವ ಗಂಡನಲ್ಲಿ ಅಷ್ಟೇ ಅಲ್ಲ ಅವರ ಹೆಂಡತಿಯಲ್ಲಿ ಬರದೇ ಇದ್ದರೆ ಕೂಡು ಕುಟುಂಬ ಒಟ್ಟಾಗಿ ಇರಬಹುದು. ನಾನು ಅದೃಷ್ಟವಂತೆ, ನನ್ನ ಸೊಸೆಯೆಂದಿರಲಿ ಮುಖ್ಯವಾಗಿ ಒಗ್ಗಟ್ಟು ಇದೆ, ಹಾಗಾಗಿ ಅಣ್ಣ ತಮ್ಮನ ಮನಸ್ತಾಪ ಜಗಳ ಅಲ್ಲಿಯೇ ಕರಗಿ ಬಿಡುತ್ತೆ ಅಂದಾಗ ಬಂದ ಆ ಮನೆಯ ಹಿರಿಯ ಸೊಸೆ, ಅತ್ತೆ ನೀವು ಅದೃಷ್ಟವಂತರಲ್ಲ, ತಾಯಿಯಂತೆ ಪ್ರೀತಿ ತೋರುವ ನಿಮ್ಮನ್ನು ಪಡೆದ ನಾವು ಅದೃಷ್ಟವಂತರು. ನೀವು ಅತ್ತೆಯ ದರ್ಪ ತೋರಿಸಿದರೆ, ಸೊಸೆಯಂದಿರಲಿ ತಾರತಮ್ಯ ಮಾಡಿದ್ದರೆ ಈ ಕುಟುಂಬ ಎಂದೋ ಒಡೆದು ಹೋಗುತ್ತಿತ್ತು. ಅಪ್ಪ ಅಮ್ಮನ ಪ್ರೀತಿ ಅತ್ತೆ ಮಾವನಲ್ಲಿ ಸಿಕ್ಕಿದ್ದಕ್ಕೆ ಅಲ್ವಾ ನಾವು ಕೂಡಿ ಇರೋದು ಅಂದ ಮಾತು ಕರಣ್ಣು ತಾಯಿಯ ಮನಸ್ಸಿಗೆ ನಾಟಿತು. ನಾನು ಅತ್ತೆ ಆದೆ, ತಾಯಿ ಆಗಲೇ ಇಲ್ಲ ಅಂದುಕೊಂಡು ಯೋಚಿಸಿದಳು. ಅಪ್ಪ ಅಮ್ಮನ ಪ್ರೀತಿ ಅತ್ತೆ ಮಾವನಲ್ಲಿ ಸಿಕ್ಕಿದ್ದಕ್ಕೆ ಅಲ್ವಾ ನಾವು ಕೂಡಿ ಇರೋದು ಅಂದಾಗ ಕರಣ್ಣ ತಾಯಿಯ ಮನಸ್ಸಿಗೆ ನಾಟಿತು. ನಾನು ಅತ್ತೆ ಆದೆ, ತಾಯಿ ಆಗಲೇ ಇಲ್ಲ ಅಂದುಕೋ ಯೋಚಿಸಿದಳು. ಅತ್ತೆ ಗಂಡನ ಜೊತೆಗೆ ನಾನು ಊರಿಗೆ ಹೊರಡಲು ಸಿದ್ಧಳಾದ ಹೊಸಲಾಗೆ, ಕೆಲಸಕ್ಕೆ ಹೊರಟರೆ ಮತ್ತೆ ರಜೆಯವರೆಗೂ ಬರಲು ಆಗದು, ಇನ್ನೊಂದು 8 ದಿನ ಇದ್ದು ಬಾ ಅಂದರು. ಅತ್ತೆ ಒಬ್ಬರೇ ಹಾಕ್ತೀರಾ, ನಾನು ಬರುವೆ ಎಂದ ವತ್ಸಲಾನ ಮಾತು ಕೇಳಿ ತನ್ನ ಬಗ್ಗೆ ಎಷ್ಟು ಕಾಳಜಿ ಪ್ರೀತಿ ತೋರುವ ಸೊಸೆಯ ಆಸೆ ಕನಸು ಇಷ್ಟು ವರ್ಷ ತಿಳಿಯುವುದರಲ್ಲಿ ಯಾವ ವಿಷಯದಲ್ಲೂ ಅವಳ ನಿರ್ಧಾರ ಕೇಳದೆ ನನ್ನ ನಿರ್ಧಾರವನ್ನೇ ಒಪ್ಪುವ ಒತ್ತಡ ತಂದೇನಲ್ಲ ಎಂದು ಪಶ್ಚಾತ್ತಾಪಪಟ್ಟರು. ನೀನು ಹೀಗೆ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ಕೆಲಸಕ್ಕೆ ಹೋದರೂ ಮಕ್ಕಳಿಗೆ ಗಮನವಿಟ್ಟು ಪಾಠ ಮಾಡಲು ಆಗುತ್ತಾ? ಕರಣ್ ಇರ್ತಾನೆ ಸಹಾಯ ಮಾಡುವುದಕ್ಕೆ. ನೀನೇನು ಯೋಚನೆ ಮಾಡಬೇಡ ವತ್ಸಲ, ಅವರೇನು ಮಾಡ್ತಾರೆ ಅತ್ತೆ, ಹೊರಗಡೆ ಗಿಡಕ್ಕೆ ನೀರುಣಿಸಿದರೆ ಅದೇ ದೊಡ್ಡ ಸಹಾಯ. ಹ್ಞೂ, ನಾನು ಹಾಗೆ ಬೆಳೆಸಿಬಿಟ್ಟೆ, ಮನೆಯಲ್ಲಿ ತಾಯಿಗೆ ಹೆಂಡತಿಗೆ ಸಹಾಯ ಮಾಡು ಅನ್ನೋದು ಕಲಿಸಲೇ ಇಲ್ಲ. ಈಗಲಾದರೂ ಸಣ್ಣ ಪುಟ್ಟ ಕೆಲಸ ಕಲಿಯಲಿ, ನನಗೆ ಕಷ್ಟ ಆದರೆ ಫೋನ್ ಮಾಡ್ತೀನಿ, ಅಲ್ಲಿಯವರೆಗೂ ಆರಾಮಾಗಿ ಇರು, ತವರು ಮನೆಯಲ್ಲಿ ಹೆಣ್ಣಿಗೆ ಸ್ವಲ್ಪ ವಿಶ್ರಾಂತಿ ಸಿಗೋದು. ಅಜ್ಜಿಯ ಮಾತು ಕೇಳಿ ಖುಷಿಯಿಂದ ಅಜ್ಜಿಯ ತಬ್ಬಿಕೊಂಡು ಲವ್ ಯು ಅಜ್ಜಿ ಅಂದು ಮುತ್ತು ಇಟ್ಟಳು ಸಿರಿ. ಅವಳಿಗೊಂದು ಸಿಹಿ ಮುತ್ತು ನೀಡಿ ಮಗನೊಂದಿಗೆ ಮರಳಿದಳು ಊರಿಗೆ. ಅತ್ತ ಹೇಮಾ ಭರತ್ನ ಸುಂದರ ಸಂಸಾರ ಸಾಗುತ್ತಿತ್ತು. ಹನಿಮೂನ್ನಿಂದ ಮರಳಿ ತಂಗಿ ಸೀಮಂತವನ್ನು ಅದ್ದೂರಿಯಾಗಿ ಮಾಡಿದನು ಭರತ್. ಹೇಮಾನ ಆಸೆಯಂತೆ ಕಾಲೇಜ್ ಅಡ್ಮಿಷನ್ ಸಹ ಮಾಡಿಸಿದ. ಮಗ ಸೊಸೆಯ ನೋಡಿ ತಾಯಿಗೆ ನೆಮ್ಮದಿ. ಪುಟ್ಟ ಮೊಮ್ಮಗು ಮನೆಯ ಕಣ್ಮಣಿ ಆಗಿತ್ತು. ಇನ್ನೊಂದು ಮೊಮ್ಮಗುವಿನ ಆಗಮನ ಆಗುವುದರಲ್ಲಿ ಇತ್ತು. ದಿನಗಳು ಉರುಳುತ್ತಿತ್ತು. ಮೊದಮೊದಲು ಕಷ್ಟ ಅನಿಸಿದರೂ ಕರಣ್ ತಾಯಿ ಮನೆ ಕೆಲಸ ಮಾಡುವಂತಾದಳು. ಮನೆ ಕೆಲಸ ಮಾಡಿದ್ದರಿಂದ ದಣಿವಿಗೆ ನಿದಿರೆ ತಾನಾಗಿಯೇ ಸುಳಿಯುವುದಿರಲಿ, ಮೊದಲಿನಂತೆ ನಿದ್ದೆ ಬರುತ್ತಿಲ್ಲ ಅಂದು ಹಾಸಿಗೆಯಲ್ಲಿ ಮೊಗಲು ಬದಲಿಸಿ ಬದಲಿಸಿ ಮೈನವು ಎಂಬ ಮಾತೇ ಇರಲಿಲ್ಲ. ತವರಿಂದ ವತ್ಸಲ ಮರಳಿದ ನಂತರ ರಜೆ ಪಡೆದ ಕರಣ್ ಕುಟುಂಬ ಸಮೇತ ಲಾಂಗ್ ಡ್ರೈವ್ ಹೊರಟರು. ಮೊಮ್ಮಗಳ ಜೊತೆ ಮಗುವಾದ ಅಜ್ಜಿ ಎಂಜಾಯ್ ಮಾಡುತ್ತಾ ಸಾಗಿದರೆ ಇಬ್ಬರ ನಡುವೆ ಮಗಳು ಇರದೇ ಇರುವುದರಿಂದ ತುಂಟಾಟ ಚೆಲ್ಲಾಟ ನಡೆದಿತ್ತು. ಕಳೆದ ರಾತ್ರಿಗಳೆಲ್ಲ ಮೊದಲ ರಾತ್ರಿ ನೆನಪುಗಳು ತಂದಿದ್ದವು. ಅತ್ತ ಹೇಮಾ ತನ್ನ ಕೈಲಾದಷ್ಟು ಸಹಾಯ ಮಾಡಿ ಕಾಲೇಜ್ಗೆ ಹೊರಡಲು ಸಿದ್ಧವಾಗಿ ಬೈಕ್ನ ಹಿಂದೆ ಗಂಡನ ತಬ್ಬಿಕೊಂಡು ಕಾಲೇಜ್ ಹೋಗುವುದೇ ಹೊಸ ಅನುಭವ ಆಗಿತ್ತು. ಮನೆಯಲ್ಲಿ ಹೆರಿಗೆ ಬಾಣಂತನ ನಡೆದರೂ ಹೇಮಾನ ಓದಿಗೆ ತೊಂದರೆ ಆಗದೆ ಅತ್ತೆ ತಾನೇ ಎಲ್ಲ ಜವಾಬ್ದಾರಿ ವಹಿಸಿ ಹೊರಗಿನ ಕೆಲಸಕ್ಕೆ ಕೆಲಸದವಳ ಇಟ್ಟುಕೊಂಡು ಸೊಸೆಗೆ ಚೆನ್ನಾಗಿ ಓದಿಕೊಳ್ಳಲು ಹೇಳಿದಳು. ಗಂಡ ಅತ್ತೆ ತನ್ನ ಮೇಲೆ ನಂಬಿಕೆ ಇಟ್ಟು ಕಳಿಸಿದ ಅವರಿಗೆ ಅಗೌರವ ತರದಂತೆ ತಾನೊಂದು ಮದುವೆ ಆದ ಹೆಣ್ಣು ಎಂಬ ಅರಿವು ಇಟ್ಟುಕೊಂಡು ಸ್ನೇಹಿತರಲ್ಲಿ ಅಂತರ ಇಟ್ಟುಕೊಂಡು ತನ್ನ ಓದಿನಂತ ಗಮನ ಇಟ್ಟ ಹೇಮ ಮದುವೆಯಾಗಿ ಇಷ್ಟು ವರ್ಷದ ನಂತರ ಬಂದಿದ್ದಾಳೆ ಅಂದು ನಕ್ಕವರು. ಮೆಚ್ಚಿ ತಿರುಗಿ ನೋಡುವಂತೆ ಓದಿದಳು. ಗುರುಗಳ ಮೆಚ್ಚಿನ ವಿದ್ಯಾರ್ಥಿಯಾದಳು. ಮದುವೆ ಆದ ಮೇಲೆ ಓದು ಮುಗಿದಂತೆ ಅನ್ನುವವರಿಗೆ ಮಾದರಿ ಹೆಣ್ಣಾದಳು. ಇತ್ತ ಸ್ಕೂಲ್ಗೆ
ಮತ್ತೆ ಟೀಚರ್ ಆಗಿ ಹೊರಟ ವತ್ಸಲಾಗೆ ಸಂತೋಷ. ದಿನವೂ ಗಂಡನ ಜೊತೆ ಅರಟುತ್ತಾ ಹೋಗುವುದೇ ಸಂಭ್ರಮ. ಒಬ್ಬ ಶಿಕ್ಷಕಿಯಾಗಿ ಶಾಲೆಯಲ್ಲಿ ಮಕ್ಕಳ ಜೊತೆ ಮಕ್ಕಳಾಗಿ ಕಳೆಯುವುದು ಎಂದರೆ ಅದೊಂದು ಸೌಭಾಗ್ಯವೇ ಸರಿ. ಅಂತಹ ಸೌಭಾಗ್ಯ ತನಗೆ ಸಿಕ್ಕಿದ್ದಕ್ಕೆ ಹೆಮ್ಮೆ ಪಟ್ಟಳು. ಮತ್ತದೇ ಸ್ಕೂಲ್ ಹಳೆಯ ನೆನಪುಗಳೊಂದಿಗೆ ಕರೆದಿತ್ತು. ಇದಕ್ಕೆಲ್ಲದಕ್ಕೂ ಕಾರಣ ಆದ ವೈಶಾಲಿಗೆ ಕರಣ್ ವತ್ಸಲ ಧನ್ಯವಾದ ಹೇಳುವುದು ಮರೆಯಲಿಲ್ಲ. ತವರಿನ ಬದಲಾವಣೆ ಶ್ವೇತಾಗೂ ನೆಮ್ಮದಿ ತಂದಿತು. ಹಾಗೆ ಅಡುಗೆ ಮನೆ ಜವಾಬ್ದಾರಿ ಸಂಪೂರ್ಣ ಅತ್ತೆ ಮೇಲೆ ಬಿಡದೆ ತಾನು ಬೇಗ ಎದ್ದು ಅತ್ತೆಯ ಜೊತೆಗೆ ಕೈಜೋಡಿಸಿದಳು. ಮಗಳ ಅಟಮಾರಿತನ ಖಂಡಿಸುತ್ತಾ ಪ್ರೀತಿಯಿಂದ ತಿದ್ದಿ ಹೇಳುತ್ತಿದ್ದಳು ಶ್ವೇತ. ಕೆಲಸಕ್ಕೆ ಹೊರಟ ವತ್ಸಲಾಗೆ ತೊಂದರೆ ಆಗದಿರಲಿ ಅಂದು ಅತ್ತೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿದರೆ ಸಿರಿಯ ಓದಿನ ಜವಾಬ್ದಾರಿ ಹೊತ್ತು ಕರಣ್ ಸಹಾಯ ಮಾಡಿದ. ವತ್ಸಲ ತನ್ನ ಮನೆಯ ಉಳಿದ ಕೆಲಸದ ಜೊತೆಗೆ ತನ್ನ ಶಾಲೆಯ ಮಕ್ಕಳ ಪ್ರಗತಿ ಬಗ್ಗೆ ಯೋಚನೆ ರೂಪಿಸಿ ಅದರಂತೆ ಕಲಿಸುತ್ತಾ ಮಕ್ಕಳ ಮೆಚ್ಚಿನ ಶಿಕ್ಷಕಿಯಾದಳು. ಮತ್ತೆ ನಂಬಿ ಕೆಲಸ ಕೊಟ್ಟ ಆಡಳಿತ ಮಂಡಳಿಯ ನಂಬಿಕೆ ಉಳಿಸಿಕೊಂಡಳು ಶುಭಂ. ಸ್ನೇಹಿತರೆ, ಈ ಕತೆ ನಿಮಗೆ ಸ್ವಲ್ಪನಾದರೂ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ಕತೆಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.